ನಿಮ್ಮನೆಲ್ಲೋ ಮಕ್ಕಳು ತಿನ್ನಲ್ಲ ಅಂತಿದ್ದಾರಾ ಹಾಗಾದರೆ ಈ ರೆಸಿಪಿನ ಟ್ರೈ ಮಾಡಿ ಕೇಳಿ ಕೇಳಿ ವಾರಕ್ಕೊಂದ್ಸಲನಾದರೂ ಮಾಡಿಸ್ಕೊಂಡೇ ಮಾಡಿಸ್ಕೊತಾರೆ ಮಕ್ಕಳು ಹಾಗಾದರೆ ಏನೆಲ್ಲ ಮಾಡಬೇಕು ಅಂತ ಕೇಳ್ತಿದ್ದೀರಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಮೊದಲನೇದಾಗಿ ನಾವು ಬಾಣಲಿಗೆ ಪಾಲಕ್ ಸೊಪ್ಪನ ಮತ್ತು ಮೆಣಸಿಕಾಯನ್ನ ಹಾಕ್ಕೊಂಡು ಅದರಲ್ಲಿರೋ ನೀರಾಂಶ ಕಮ್ಮಿ ಆಗೋ ತನಕ ಈ ಥರ ಫ್ರೈ ಮಾಡ್ತಾ ಹೋಗಬೇಕು ಸೊ ಅದಾದಮೇಲೆ ಇದನ್ನು ತಣ್ಣಗಾಗೋಕ್ಕೆ ಒಂದು ಕಡೆ ಬಿಟ್ಟುಬಿಡಬೇಕು ಈಗ ಒಂದು ಕಡೆ ಕುಕ್ಕರ್ನಲ್ಲಿ ತುಪ್ಪ ಇಟ್ಬಿಟ್ಟು ಅದಕ್ಕೆ ಏಲಕ್ಕಿ ಲವಂಗ ಚಕ್ಕೆ ಮೆಣಸು ಮತ್ತು ಪಲಾವ್ ಎಲೆನ ಮಸಾಲೆ ನಮಗೆ ಎಷ್ಟು ಬೇಕೋ ಆ ಥರ ನೋಡ್ಕೊಂಬಿಟ್ಟು ಹಾಕಬೇಕು ನನಗೆ ಸ್ವಲ್ಪ ಫ್ಲೇವರ್ಸ್ ಸ್ವಲ್ಪ ಜಾಸ್ತಿ ಇದ್ರೆ ಇಷ್ಟ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕಾಗತ್ತೆ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಉದ್ದು ಕಚ್ಚಿರುವಂಥ ಈರುಳ್ಳಿನ ಹಾಕ್ಬಿಟ್ಟು ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು ಇದಕ್ಕೆ ನಾವು ಬಟಾಣಿ ಬೇಕಿದ್ರೂ ಹಾಕ್ಬೋದು ಇಲ್ಲಾಂದರೆ ಸ್ವೀಟ್ ಕಾರ್ನ್ ಹಾಕ್ಬೋದು ಈಗ ಸೀಸನ್ ಇರೋದರಿಂದ ಸ್ವೀಟ್ ಕಾರ್ನ್ ಸಕ್ಕತ್ತಾಗಿರತ್ತೆ ಮತ್ತೆ ಫ್ಲೇವರ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾವಿದನ್ನ ಈಗ ಸ್ವಲ್ಪ ಫ್ರೈ ಮಾಡ್ತಾ ಹೋಗ್ಬೇಕು ಈಗ ಇದಕ್ಕೆ ನಾವು ಆವಾಗಲೇ ತಣ್ಣಗೆ ಮಾಡಿದ್ವಿ ಅಲ್ವಾ ಆ ಸೊಪ್ಪನ್ನೆಲ್ಲ ಮಿಕ್ಸಿನಲ್ಲಿ ರನ್ ಮಾಡಿರುವಂಥ ಪೇಸ್ಟ್ನ ಇದಕ್ಕೆ ಹಾಕಬೇಕು ಇದು ಸ್ವಲ್ಪ ಹಸಿ ವಾಸನೆ ಹೋಗಿ ನಿಮಗೆ ಫ್ಲೇವರ್ ಅಂತ ಬರುತ್ತೆ ಆ ಥರ ಬರೋ ತನಕ ಇದನ್ನು ಫ್ರೈ ಮಾಡ್ತಾ ಹೋಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿದ್ರೆ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಸ್ವೀಟ್ ಕಾರ್ನೆಲ್ಲ ಈ ಮಸಾಲೆನ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಈಗ ಈ ಮಿಕ್ಸ್ಚರ್ಗೆ ನಾವು ಹತ್ತು ನಿಮಿಷ ನೆನೆಸಿಟ್ಟಿರುವಂಥ ಬಾಸುಮತಿ ಅಕ್ಕಿನ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಒಂದು ನಿಮಿಷ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಅಕ್ಕಿಗೆ ಎರಡು ಕಾಲಷ್ಟು ಅಳತೆ ಮಾಡಿಬಿಟ್ಟು ನೀರನ್ನ ಹಾಕಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ಬಿಟ್ಟು ಎರಡು ವಿಷಲ್ ಕೂಗಿಸ್ಬೇಕು ಮೇಲೆ ನಾವು ತುಪ್ಪದಲ್ಲಿ ಕರೆದಿರುವಂತಹ ಗೋಡಂಬಿ ಮತ್ತೆ ಪನ್ನೀರ್ನ ಇದಕ್ಕೆ ಆ್ಯಡ್ ಮಾಡೋದ್ರಿಂದ ಸೂಪರ್ ಆಗಿರುವಂತಹ ರೈಸ್ ನಿಮಗೆ ರೆಡಿ ಆಗುತ್ತೆ ಸೊ ನೀವು ಟ್ರೈ ಮಾಡಿ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ